ಸರ್ಕಾರದವರು ಭಾರತ ದೇಶದ ರೈತ ಸಾಲ ಮನ್ನಾ ಮಾಡಿರುವ ವಿಚಾರ ಮಾಡಿರುವುದು ಒಳ್ಳೆಯ ವಿಚಾರ, ಅವರಿಗೆ ಸ್ವಾಗತ, ಇದು ಒಳ್ಳೆಯ ಕೆಲಸ, ಕೂಡಲೇ ರೈತರ ಸಾಲ ಮನ್ನಾ ಮಾಡಲಿ. ಆದರೆ ಇಲ್ಲಿ ಹೊಲ ಗದ್ದೆ ಇರುವವರು ರೈತರಾದರೆ ಅವರ ಸಾಲವನ್ನು ಕೇಂದ್ರ ಸರ್ಕಾರ ಬಡ ರೈತರು ಎಂದು ಮನ್ನಾ ಮಾಡಿದರೆ, ಇನ್ನು ಕೆಲವರಿಗೆ ಜಮೀನು ಇಲ್ಲ, ಮನೇನೂ ಇಲ್ಲ ಅಂತ ಬಡವರು ನಮ್ಮ ದೇಶದಲ್ಲಿ ಸಾಕಷ್ಟು ಜನ ಇದ್ದಾರೆ. ಕಟ್ಟಡ ಕಾರ್ಮಿಕರು, ಹಮಾಲಿ ಮಾಡುವವರು, ಹೋಟೆಲ್ನಲ್ಲಿ ಕೆಲಸ ಮಾಡುವ ಜನರು, ಕೂಲಿ ಕಾರ್ಮಿಕರು ಹಾಗೂ ದಿನಗೂಲಿ ಕಾರ್ಮಿಕರು ಇದ್ದಾರೆ. ಅವರು ಸಹ ಬಡವರೇ ಇದ್ದಾರೆ, ಅವರು ಸಾಕಷ್ಟು ಸಾಲ ಮಾಡಿದ್ದಾರೆ. ಅವರ ಸಾಲದ ಬಗ್ಗೆ ಕೇಳುವವರು ಯಾರೂ ಇಲ್ಲ. ಕೇಂದ್ರ ಸರ್ಕಾರ ಎಲ್ಲಾ ರೈತರ ಸಾಲ ಮನ್ನಾ ಮಾಡಲಿ, ಅದರ ಜೊತೆಯಲ್ಲಿ ಜಿಲ್ಲಾ ಆಡಳಿತದಿಂದ ಬಡವರ ಸಾಲದ ಬಗ್ಗೆ ಸರ್ವೆ ಮಾಡಿ ಬಿಪಿಎಲ್ ಕಾರ್ಡ್, ಅಂಚೆ ಕಾರ್ಡ್ ಇರುವಂತಹ ಬಡವರ ಸಾಲವನ್ನ ಮನ್ನಾ ಮಾಡಬೇಕೆಂದು ಚಿಕ್ಕೋಡಿ ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಒಂದನ್ನ ಹರಿಬಿಟ್ಟಿದ್ದಾರೆ. ಕೇಂದ್ರ ಸರ್ಕಾರದವರು ಭಾರತ ದೇಶದ ಎಲ್ಲ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತೇಳಿ ವಿಚಾರ ಮಾಡಕತ್ತಿದ್ದರು. ಸ್ವಾಗತಾರ, ಒಳ್ಳೆ ಕೆಲಸದ, ಕೂಡಲೇ ರೈತರ ಸಾಲ ಮನ್ನಾ ಮಾಡಲಿ. ಇದರ ಸಂಗಾಟ ಮತ್ತೊಂದು ನಿಮಗೆ ಕೇಂದ್ರ ಸರ್ಕಾರಕ್ಕೆ ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಹೊಲ ಇದ್ದವರೆಲ್ಲ ರೈತರಾಗ್ತಾರೋ, ರೈತರ ಲಿಸ್ಟ್ದೊಳಗೆ ಬರ್ತಾರೋ, ರೈತರಲ್ಲಿ ಸಾಲ ಮನ್ನಾ ಆಗ್ತೈತಿ. ಕೆಲವು ಮಂದಿಗೆ ಹೊಲನೂ ಇಲ್ಲ, ಮಣ್ಣಿನೂ ಇಲ್ಲ, ಅಂಥ ಬಡವರು ಸುದ ನಮ್ಮ ದೇಶದಾಗ ಸಾಕಷ್ಟು ಇದ್ದಾರೆ. ಈಗ ಕಟ್ಟಡ ಕಾರ್ಮಿಕರಲ್ರಿ, ಹಮಾಲಿ ಮಾಡೋ ಮಂದಿ ಅಲ್ರಿ, ಹೋಟೆಲ್ದೊಳಗೆ ಕೆಲಸ ಮಾಡೋರು ಅದರು, ಸಾಕಷ್ಟು ಜನ ಕೂಲಿ ಕಾರ್ಮಿಕರು ಮತ್ತು ದಿನಗೂಲಿ ನೌಕರರು ಅದಾರೆ ರೀ. ಇವರೆಲ್ಲ ಭಾಳ ಬಡವರು ಅದಾರೆ ರೀ, ಮತ್ತು ಇವರು ಸುದ ಸಾಕಷ್ಟು ಸಾಲ ಮಾಡಿದ್ದಾರೆ. ಆದರೆ ಅವ್ರು ಕೇಳೋರು ಯಾರಿಲ್ಲ ಇದ್ದಾರೆ. ಅದಕ್ಕೆ ದಯಮಾಡಿ ನಾ ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೇನೆ. ಸನ್ಮಾನ್ಯ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಅವರಿಗೆ ನಾ ವಿನಂತಿ ಮಾಡ್ಕೋತೀನಿ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಹಾಕಬಾರ್ದು. ಎಲ್ಲ ರೈತರ ಸಾಲ ಮನ್ನಾ ಮಾಡಬೇಕು. ರೈತರ ಸಾಲ ಮನ್ನಾ ಮಾಡೋದ್ರ ಜೊತೆಗೆ ಬಡ ಜನರಂದ್ರೆ ಈ BPL ಕಾರ್ಡ್ ಇದ್ದವರು, ಅಂತ್ಯೋದಯ ಕಾರ್ಡ್ ಇದ್ದವರು, ಇವೆಲ್ಲ ಭಾಳ ಬಡವರು ಇದ್ದಾರೆ. ಅವರು ಸಾಕಷ್ಟು ಸಾಲ ಮಾಡಿ ಅಗದಿ ಕೊರಗಾಕತ್ತಿದ್ದರು. ಅದಕ್ಕೆ ತಾಲೂಕಾ ಆಡಳಿತ, ಜಿಲ್ಲಾ ಆಡಳಿತ ಮುಖಾಂತರ ಸರ್ವೆ ಮಾಡಿ ಯಾರು BPL ಮತ್ತು ಅಂತ್ಯೋದಯ ಕಾರ್ಡ್ ಹೊಂದಿದ್ದಾರೋ ಅಂಥ ಜನರ, ಕಡು ಬಡವರು, ಕೂಲಿ ಕಾರ್ಮಿಕ ಕೆಲಸ ಮಾಡೋರು, ಇಂಥ ಕಡು ಬಡವರು ಅಂದ ಬಡವರು ಸುದ ಎಲ್ಲ ಎಲ್ಲೆಲ್ಲಿ ಸಾಲ ಇದಾವೆ, ಅವ್ರು ಸಾಕಷ್ಟು ಸಹಕಾರಿ ಸಂಘಗಳಲ್ಲಿ ಸಾಲ ತಗೊಂಡಿದ್ದಾರೋ ಬರ್ಬಾದ ಹಾಕಿದಾರ ಅವರ. ಅದು ಎಲ್ಲ ಜನರ ಜಯಂತಿ, ಬಡ ಜನರು ಭಾರತ ದೇಶದಾಗ ಸಾಲ ಮನ್ನಾ ಮಾಡಬೇಕಂತೇಳಿ ಈ ಮುಖಾಂತರ ನಾವು ವಿನಂತಿ ಮಾಡ್ಕೋತೇವೆ. ಚಂದ್ರಕಾಂತ್ ಹುಕ್ಕೇರಿ, ಸಮಾಜ ಸೇವಕರು, ಚಿಕ್ಕೋಡಿ.